ಲಸಿಕೆ ಏನಿದೆ 45 ಮೇಲ್ಪಟ್ಟು ಸಾರ್ವಜನಿಕರು ಅದನ್ನ ಲಸಿಕೆ ಹಾಕಿಸ್ಕೋಬೇಕು ಅದೇ ರೀತಿಯಲ್ಲಿ ಮನೆನೂ ಕೂಡ ಕೆಡಿಪಿ ಮೀಟಿಂಗ್ ಅಲ್ಲಿ ಬಹಳ ಒಂದು ಸುದೀರ್ಘ ಚರ್ಚೆ ಈ ಕೊರೋನಾ ವಿಷಯವಾಗಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಜಿಲ್ಲಾದ್ಯಂತ ಕೊರೋನಾ ನಿಯಂತ್ರಣಕ್ಕೆ ಏನೇನು ಕ್ರಮಗಳು ಕೈಗೊಳ್ಳಬೇಕು ಅಂತಕಂತದ್ರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಸುದೀರ್ಘ ಚರ್ಚೆ ನಡೆಯಿತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಇದರ ಒಂದು ಅನುಗುಣವಾಗಿ ಈಗ ಶಿರಾನಗರದಲ್ಲಿ ಏನಿಗೆ ಆಸ್ಪತ್ರೆ ಇದೆ ಅದರ ಜೊತೆಯಲ್ಲಿ ಪೋಸ್ಟ್ ಏನಾರು ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ವ್ಯಾಪಕವಾಗಿ ಹರಡಿದ್ರೆ ಪ್ರತ್ಯೇಕವಾಗಿ ಪರ್ಯಾಯವಾಗಿ ಇನ್ನೊಂದು ಸ್ಥಳವನ್ನು ಗುರುತಿಸಬೇಕು ಅಂತ ಹೇಳಿಬಿಟ್ಟು ಈಗಾಗ್ಲೇ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದೆ ಆಗ್ಲೇ ಅದೇ ರೀತಿಯಲ್ಲಿ ಲಸಿಕೆ ಏನಾರು ಶಾರ್ಟೇಜ್ ಇದ್ದರೂ ಕೂಡ ಕೂಡಲೇ ಈಗ ಜಿಲ್ಲಾ ವೈದ್ಯಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಡಿಸಿ ಸಾಹೇಬರು ಹೇಳಿದ್ದಾರೆ ಅವ್ರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ತಿಳಿಸಿ ಲಸಿಕೆಗಳಿಗೆ ಸೂಕ್ತ ವ್ಯವಸ್ಥೆ ಮಾಡ್ತಕ್ಕಂತದ್ದು ಮತ್ತು ಈಗಾಗಲೇ ಬಹಳಷ್ಟು ನಾಗರಿಕರು ಏನು ಹೇಳ್ತಾ ಇದ್ದಾರೆ ಅಂದರೆ ಈಗ ನಾವು ಇದಕ್ಕೆ ಹೋದರೆ ಜಿಲ್ಲಾ ಆಸ್ಪತ್ರೆಗೆ ಹೋಗಿದ್ರೆ ಬೆಲ್ಲಿ ಬೆಡ್ ಇಲ್ಲ ಪೂರ್ತಿ ಭರ್ತಿಯಾಗಿದೆ ಅಂತಕ್ಕಂಥ ಮಾಹಿತಿಗಳು ಅಲೆ ಅನೇಕ ರೋಗಿಗಳು ಮತ್ತು ಸಂಬಂಧಿಕರು ಕೊಡ್ತಾ ಇದ್ದಾರೆ ಅದರಿಂದ ಇದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸರ್ಕಾರ ಇವತ್ತು ಶ್ರೀದೇವಿ ಆಸ್ಪತ್ರೆ ಮತ್ತು ಸಿದ್ಧಗಂಗಾ ಮತ್ತು ಸಿದ್ಧಾರ್ಥ ಆಸ್ಪತ್ರೆಗಳಲ್ಲಿ ಇತರೆ ರೋಗಿಗಳು ಏನು ಬರ್ತಾರೆ ಈಗ ಬಡವರು ಅನೇಕ ಜನ ಬಡವರೇ ಹೋಗ್ತಿರ್ತಕ್ಕಂಥದ್ದು ಅವ್ರಿಗೆ ಉಚಿತ ಚಿಕಿತ್ಸೆಯಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಶಾಸಕರು ಕೆಡಿಪಿ ಸಭೆಯಲ್ಲಿ ಒತ್ತಾಯ ಮಾಡಿದ್ದೇವೆ ಅದಕ್ಕೆ ಪೂರಕವಾಗಿ ನಮ್ಮ ಉಸ್ತುವಾರಿ ಸಚಿವರು ಕೂಡ ಸಂಬಂಧಪಟ್ಟ ಆಸ್ಪತ್ರೆ ವ್ಯವಸ್ಥಾಪಕರನ್ನು ಕರೆದು ಮಾತನಾಡಿ ಯಾರಿಗೂ ಕೂಡ ಅದರ ವೆಚ್ಚ ಭರಿಸ್ದಲ್ಲೇ ಉಚಿತವಾಗಿ ಚಿಕಿತ್ಸೆ ಮಾಡಿಕೊಡ್ತೀವಿ ಅಂತಕ್ಕಂಥ ಅನುಕೂಲಗಳನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ವಿಶ್ವಾಸ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನು ಅದೇ ರೀತಿಯಲ್ಲಿ ಪರೀಕ್ಷೆ ಕೂಡ ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅದರ ಬಗ್ಗೆಯೂ ಚರ್ಚೆಯಾಗಿದೆ ಮೊಬೈಲ್ ಯೂನಿಟ್ಸ್ ನಿಟ್ಕೊಂಡು ಎಲ್ಲ ಗ್ರಾಮೀಣ ಭಾಗದಲ್ಲೂ ಹೋಗಿ ಒಂದು ಪರೀಕ್ಷೆಗಳು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಚರ್ಚೆಯಾಗಿದೆ ಪ್ರತಿ ವಾರಕ್ಕೊಂದು ಸತಿ ಈ ಒಂದು ಕೊರೋನಾ ಬಗ್ಗೆ ಕೋವಿಡ್ ಸ್ಥಿತಿಗತಿಗಳ ಬಗ್ಗೆ ಪ್ರತಿ ವಾರವೂ ಕೂಡ ಸಭೆ ನಡೆಸಿ ಇದನ್ನು ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಸಭೆಯಲ್ಲಿ ತೀರ್ಮಾನ ಆಗಿದೆ ಒಟ್ಟಾರೆ ಸರ್ಕಾರ ಏನೇನು ಕ್ರಮಗಳು ಕೈಗೊಳ್ಬೇಕು ಅದರ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ವಿಭಾಗಗಳನ್ನು ಒಳಗೊಂಡಂತೆ ಸರ್ಕಾರ ಕ್ರಮ ಕೈಗೊಳ್ಳ